ದೇವರು ಇರುವುದು ನಿಜವೇ? ದೇವತೆಗಳು ನಿಜವಾಗಿಯೂ ಅಸ್ತಿತ್ವದಲ್ಲಿ ಇದ್ದಾರೆಯೇ? ಈ ಪ್ರಶ್ನೆಗಳಿಗೆ ಉತ್ತರ ನೀಡುವುದು ಅಷ್ಟು ಸುಲಭವಲ್ಲ. ವಿಜ್ಞಾನ ಕಣ್ಣಿಗೆ ಕಂಡಿದ್ದನ್ನು ಅನುಭವಿಸಿದ್ದನ್ನು ಮಾತ್ರ ನಿಜವೆನ್ನುತ್ತದೆ. ಜನರಿಗೆ ತಾವು ನಂಬಿದ್ದೇ ನಿಜವೆನಿಸುತ್ತದೆ. ಇದರಲ್ಲಿ ಸತ್ಯ ಯಾವುದು ಎಂದು ಹುಡುಕುತ್ತಾ ಹೋದರೆ ಉತ್ತರ ಸಿಗುವುದು ಕಷ್ಟ. ನಮ್ಮ ಪುರಾಣ ಕಥೆಗಳಲ್ಲಿ, ಜಾನಪದ ಕಥೆಗಳಲ್ಲಿ ಕೇಳಿದ ವ್ಯಕ್ತಿಗಳು, ಘಟನೆಗಳು ನಿಜವಿರುವುದಿಲ್ಲ, ಅವೆಲ್ಲ ಕಥೆಯಷ್ಟೇ ಎಂದು ನಾವು ನಂಬುತ್ತೇವೆ. ಯಕ್ಷಿಣಿ ದೇವತೆಗಳು, ಅಪ್ಸರೆಯರು ಇರುವುದೆಲ್ಲ ಕೇವಲ ಕಲ್ಪನೆಯಷ್ಟೇ ಎಂಬುದು ನಮಗೆ ಗೊತ್ತಿರುವ ಸತ್ಯ. ಈ ಅಪ್ಸರೆಯರು ಇರುವುದು ನಿಜವಾಗಿದ್ದರೆ ಅವರು ನಮಗೆ ಯಾವತ್ತೂ ಕಾಣಸಿಗುವುದಿಲ್ಲ ಯಾಕೆ ಎಂಬ ಪ್ರಶ್ನೆಯೂ ನಮ್ಮಲ್ಲಿ ಮೂಡಿರುತ್ತದೆ. ಈ ಅಪ್ಸರೆಯರನ್ನು ನೋಡಿದ್ದೇವೆ ಎಂದು ಹೇಳುವವರು ನಮ್ಮ ನಡುವೆ ಯಾರಾದರೂ ಇದ್ದಾರೆಯೇ ಎಂದು ನೋಡಹೋದಾಗ ನಮಗೆ ಉತ್ತರಾಖಂಡ್ನ ಒಂದು ಬೆಟ್ಟದ ಬಗ್ಗೆ ತಿಳಿಯುತ್ತದೆ. ಆ ಬೆಟ್ಟದಲ್ಲಿ ಅಪ್ಸರೆಯರು ವಾಸಿಸುತ್ತಾರೆ ಎಂದು ಅಲ್ಲಿನ ಸ್ಥಳೀಯ ಜನರು ಹೇಳುತ್ತಾರೆ. ಆ ಪರ್ವತದ ಹೆಸರೇ ಕೈತ್ ಪರ್ವತ್. ಈ ಕೈತ್ ಪರ್ವತದಲ್ಲಿ ಅಪ್ಸರೆಯರು ವಾಸಿಸುತ್ತಾರೆ ಎಂಬ ನಂಬಿಕೆ ಇಲ್ಲಿನ ಸ್ಥಳೀಯರಲ್ಲಿ ಬೇರೂರಿದೆ. ಈ ಅಪ್ಸರೆಯರ ಬಗೆಗೆ ಕಥೆಗಳು ಅವರ ಜಾನಪದದಲ್ಲಿ ಸೇರಿ ಹೋಗಿದೆ. ಇಲ್ಲಿ 9 ಜನ ಸುಂದರ ಸ್ತ್ರೀ ಅಪ್ಸರೆಯರು ವಾಸಿಸುತ್ತಾರೆ ಎನ್ನುತ್ತಾರೆ ಅಲ್ಲಿನ ಜನ. ಅವರು ಅಲ್ಲಿ ಆಗಾಗ ಕಾಣಸಿಗುತ್ತಾರೆ ಎಂದು ಕೂಡ ಆ ಜನ ಹೇಳುತ್ತಾರೆ. ಈ ಅಪ್ಸರೆಯರು ಶ್ವೇತ ವಸ್ತ್ರಧಾರಿಗಳಾಗಿದ್ದು ಅದೇ ಬಣ್ಣದ ರೆಕ್ಕೆಯಿಂದ ಹಾರಿ ಹೋಗುತ್ತಾರೆ ಎಂದು ಆ ಜನ ಹೇಳುತ್ತಾರೆ. ಅವರು ಪರಿ ಎಂದು ಕರೆಯುವ ಈ ಸ್ತ್ರೀಯರನ್ನು ನಾವು ಏಂಜೆಲ್ಸ್ ಅಥವಾ ಅಪ್ಸರೆಯರು ಎಂದು ಕರೆಯಬಹುದು. ಇಲ್ಲಿನ ಜನರ ನಂಬಿಕೆಯ ಪ್ರಕಾರ ಅದಕ್ಕೊಂದು ಕಥೆಯನ್ನು ಅವರು ಹೇಳುತ್ತಾರೆ. ಒಮ್ಮೆ ಟೆಹರಿ ಗಡ್ವಾಲ್ನ ರಾಜನಾಗಿದ್ದ ರಾಜ ಆಶಾ ರಾವತ್ ಈ ಪರ್ವತದ ಬಳಿ ಇದ್ದ ಥಾಟ್ ಎಂಬ ಊರಿನಲ್ಲಿ ಬಂದು ಉಳಿದುಕೊಳ್ಳುತ್ತಾನೆ. ಆತ ಉಳಿದುಕೊಂಡಿದ್ದು ದೀಪಾ ಪವಾರ್ ಎಂಬಾತನ ಮನೆಯಲ್ಲಾಗಿತ್ತು. ಆ ದೀಪಾ ಪವಾರ್ನ ತಂಗಿ ದೇವಾಳನ್ನು ಮೆಚ್ಚಿ ಆತ ಮದುವೆಯಾಗ ಬಯಸುತ್ತಾನೆ. ಇದನ್ನು ಕೇಳಿ ದೀಪಾ ಪವಾರ್ಗೂ ಮತ್ತು ಆ ಊರಿನವರಿಗೆಲ್ಲರಿಗೂ ಖುಷಿಯಾಗುತ್ತದೆ. ದೀಪಾ ಪವಾರ್ ಕೂಡ ಇದಕ್ಕೆ ಒಪ್ಪುತ್ತಾನೆ. ರಾಜ ದೇವಾಳನ್ನು ಕರೆದುಕೊಂಡು ಹೋಗುತ್ತಾನೆ. ಅವರಿಬ್ಬರು ಮದುವೆಯಾದ ನಂತರ ಅವರಿಗೆ 9 ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. ಆ ಮಕ್ಕಳೆಲ್ಲರೂ ಸುಂದರಿಯರಾಗಿದ್ದರು. ಅವರೆಲ್ಲ ಪ್ರಾಯಕ್ಕೆ ಬಂದಾಗ ಒಂದು ದಿನ ಅವರಿಗೆ ಕನಸಿನಲ್ಲಿ ನಾಗರಾಜ ಕಾಣಿಸಿಕೊಂಡು ಅವರನ್ನೆಲ್ಲ ಮದುವೆಯಾದನಂತೆ. ಕನಸು ಬಿದ್ದ ಮರುದಿನ ಅವರು ಎಚ್ಚರವಾದಾಗ ಆ ದಿನ ಸೂರ್ಯನ ಬೆಳಕು ಊರಲ್ಲೆಲ್ಲ ಕಾಣಲೇ ಇಲ್ಲ, ಕತ್ತಲಾವರಿಸಿತ್ತು. ಆದರೆ ಕೈತ್ ಪರ್ವತದಲ್ಲಿ ಮಾತ್ರ ಸೂರ್ಯನ ಬೆಳಕು ಕಾಣುತ್ತಿತ್ತು. ಸೂರ್ಯನನ್ನು ಕಾಣಲು ಆ 9 ಸುಂದರ ಹುಡುಗಿಯರು ಕೈತ್ ಪರ್ವತಕ್ಕೆ ಬರುತ್ತಾರೆ. ಅಲ್ಲಿ ಬಂದ ನಂತರ ಅವರುಗಳೆಲ್ಲ ಅಪ್ಸರಿಯರಾಗಿ ಬಿಡುತ್ತಾರೆ. ಆ ನಂತರ ಅದೇ ಅವರ ವಾಸಸ್ಥಾನವಾಗಿ ಬಿಡುತ್ತದೆ. ಅಲ್ಲಿಂದ ಅವರು ಮತ್ತೆ ವಾಪಸ್ಸು ಬರಲೇ ಇಲ್ಲ ಹೀಗೆಂದು ಕತೆ ಹೇಳುತ್ತದೆ. ಈ ಅಪ್ಸರೆಯರು ಕಾಣುತ್ತಾರೆ ಎಂದು ಅಲ್ಲಿನ ಜನ ಎಷ್ಟು ಬಲವಾಗಿ ನಂಬುತ್ತಾರೆಂದರೆ ಈ ಕತೆ ಎಲ್ಲರಿಗೂ ಗೊತ್ತು. ಈ ವಿಷಯ ಎಲ್ಲ ಊರಿನವರಿಗೂ ಗೊತ್ತು. ಇಲ್ಲಿ ಸರ್ಕಾರವೇ ಈ ಬೆಟ್ಟಕ್ಕೆ ಪರಿಯೋಂಕಾ ದೇಶ್ ಎಂಬ ನಾಮಕರಣ ಮಾಡಿ ಬೋರ್ಡೊಂದನ್ನು ಹಾಕಿದೆ. ಜನರೆಲ್ಲ ಇಷ್ಟು ಬಲವಾಗಿ ನಂಬುವ ಈ ಅಪ್ಸರೆಯರ ನೈಜತೆಯನ್ನು ಕಂಡುಹಿಡಿಯಲು ನ್ಯೂಸ್ ಚಾನೆಲ್ ಒಂದು ಕೆಲ ವರ್ಷಗಳ ಹಿಂದೆ ಹೊರಡುತ್ತದೆ. ಆ ನ್ಯೂಸ್ ಚಾನೆಲ್ನ ಟೀಮ್ ಬೆಟ್ಟ ಹತ್ತಿ ಅಪ್ಸರೆಯರು ಕಾಣಿಸಿಕೊಳ್ಳುತ್ತಾರೆ ಎಂದಿದ್ದ ಜಾಗಕ್ಕೆ ತಲುಪಿತ್ತು. ಅವರ ಜೊತೆಗೆ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ಗಳು ಮತ್ತು ಆಧುನಿಕ ಉಪಕರಣಗಳು ಇದ್ದವು. ಇಷ್ಟಲ್ಲದೆ ಇದಕ್ಕೂ ಮೊದಲು ಆ ಊರಿನ ಹಲವಾರು ಜನರ ಸಂದರ್ಶನಗಳನ್ನು ಅವರು ನಡೆಸಿದ್ದರು. ಅವರೆಲ್ಲರೂ ತಾವು ಹಿಂದಿನಿಂದಲೂ ಹಲವಾರು ಬಾರಿ ಪರಿಗಳನ್ನು ಅಂದರೆ ಅಪ್ಸರೆಯರನ್ನು ನೋಡಿದ್ದೇವೆ ಎಂದು ವಾದಿಸುತ್ತಿದ್ದರು. ಅಂದು ರಾತ್ರಿಯಾಗುವಾಗ ಅಲ್ಲಿಗೆ ತಲುಪಿದ ನ್ಯೂಸ್ ಚಾನೆಲ್ನ ತಂಡಕ್ಕೆ ಅಲ್ಲಿ ಯಾವುದೇ ಅಪ್ಸರೆಯರಾಗಲಿ ಅಥವಾ ಪ್ಯಾರಾನಾರ್ಮಲ್ ಚಟುವಟಿಕೆಗಳಾಗಲಿ ಕಾಣಲಿಲ್ಲ. ಅವರ ಉಪಕರಣಗಳಲ್ಲಿ ಅಲ್ಲಿ ಶಕ್ತಿಯೊಂದರ ಸಂಚಲನ ಇರುವುದು ಮಾತ್ರ ತೋರಿಸುತ್ತಿತ್ತು. ಜೊತೆಗೆ ಪ್ಯಾರಾನಾರ್ಮಲ್ ತಂಡದವರು ಫೋಟೋ ತೆಗೆಯುತ್ತಿದ್ದ ಕ್ಯಾಮರಾ ಕೂಡ ಆಗಾಗ ಆಫ್ ಆಯಿತು ಎಂದು ಅವರು ಹೇಳುತ್ತಾರೆ. ಇಷ್ಟೊತ್ತಿಗೆ ನ್ಯೂಸ್ ಚಾನೆಲ್ನ ಕ್ಯಾಮರಾಮ್ಯಾನ್ ಕೂಡ ನನ್ನ ಕ್ಯಾಮರಾ ಕೂಡ ಹಲವಾರು ಬಾರಿ ತನ್ನಷ್ಟಕ್ಕೆ ಬಂದಾಯಿತು ಎನ್ನುತ್ತಾನೆ.
ಕೈತ್ ಪರ್ವತದ ತುತ್ತ ತುದಿಯಲ್ಲಿ ದುರ್ಗಾಮಾತೆಯ ಒಂದು ಮಂದಿರವಿತ್ತು. ಯಕ್ಷಿಣಿ ಅಥವಾ ಅಪ್ಸರೆಯರು ಎಂದು ಹೇಳಲಾಗುವ ಆ ಸ್ತ್ರೀಯರು ಅಲ್ಲಿಗೆ ರಾತ್ರಿ ಪೂಜೆ ಸಲ್ಲಿಸಲು ಬರುತ್ತಾರೆ ಎಂದು ಊರಿನವರು ಹೇಳುತ್ತಿದ್ದರು. ಆ ಮಂದಿರದ ಬಳಿಯಲ್ಲಿ ಆ ತಂಡ ಮಧ್ಯರಾತ್ರಿ 12 ಸಮಯಕ್ಕೆ ಸರಿಯಾಗಿ ತನ್ನ ಹುಡುಕಾಟವನ್ನು ಮುಂದುವರಿಸುತ್ತದೆ. ಆ ಹುಡುಕಾಟದಲ್ಲಿ ಅವರಿಗೆ ಡಿವೈಸ್ನಲ್ಲಿ ಲೈಟ್ ಆನ್ ಆಗುವುದರ ಮೂಲಕ ಅಲ್ಲೊಂದು ಶಕ್ತಿ ಇದೆ ಎಂಬುದು ಖಾತ್ರಿಯಾಗುತ್ತದೆ. ಆದರೆ ಅವರ ಎದುರಿಗೆ ಯಾವುದೇ ಭೌತಿಕ ಶಕ್ತಿಯೂ ಬರಲಿಲ್ಲ. ಆ ಪ್ಯಾರಾನಾರ್ಮಲ್ ತಂಡ ಇಲ್ಲಿ ಯಾರಾದರೂ ಇದ್ದಾರೆಯೇ ಎಂದು ಆಗಾಗ ಕೇಳುತ್ತಿತ್ತು. ಆದರೆ ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ಬಂದಿರಲಿಲ್ಲ. ಆದರೆ ಒಮ್ಮೆ ಅವರು, ನೀವು ನಮ್ಮೊಂದಿಗೆ ಮಾತನಾಡಲು ಬಯಸುತ್ತೀರಾ ಎಂಬ ಪ್ರಶ್ನೆ ಕೇಳಿದಾಗ ಡಿವೈಸ್ನಲ್ಲಿ 3 ಲೈಟ್ಗಳು ಹೊತ್ತಿ ಉರಿದಿದ್ದವು. ಸ್ನೇಹಿತರೆ, ಪ್ಯಾರಾನಾರ್ಮಲ್ ತಂಡ ಅಲ್ಲೊಂದು ಶಕ್ತಿಯ ಸಂಚಲನ ಇರುವುದಾಗಿ ಆಗ ತೀರ್ಮಾನಕ್ಕೆ ಬರುತ್ತದೆ. ಕೈತ್ ಪರ್ವತದಲ್ಲಿ ಅಪ್ಸರೆಯರು ಅಥವಾ ಯಕ್ಷಿಣಿಯರು ವಾಸಿಸುತ್ತಾರೆ ಎಂಬ ವಾದ ಅಲ್ಲಿನ ಜನರಲ್ಲಿ ತುಂಬ ಬಲವಾಗಿತ್ತು. ಆದರೆ ಬೆಳಗ್ಗೆಯವರೆಗೆ ಕಾದ ಆ ತಂಡಕ್ಕೆ ಅಂತಹ ಯಾವುದೇ ಶಕ್ತಿಗಳು ಅಥವಾ ವ್ಯಕ್ತಿಗಳು ಎದುರಾಗಲಿಲ್ಲವಾದ್ದರಿಂದ ಅವರು ಕೊನೆಗೂ ಬರಿಗೈಯಲ್ಲೇ ವಾಪಸ್ಸಾಗುತ್ತಾರೆ. ಅನಾದಿ ಕಾಲದಿಂದಲೂ ಜನರುಗಳು ಕೇಳಿಕೊಂಡು ಬಂದಿದ್ದು ಮತ್ತು ಅವರುಗಳು ಈಗಿನ ಕಾಲದಲ್ಲಿ ನೋಡಿದ್ದು ಎಲ್ಲವನ್ನೂ ಸೇರಿಸಿ ಆ ಜನಗಳ ಮಟ್ಟಿಗೆ ಅದೊಂದು ನಿಜವೇ ಆಗಿತ್ತು. ನ್ಯೂಸ್ ಚಾನೆಲ್ನ ತಂಡ ತನ್ನ ಕೊನೆಯ ಕಂಕ್ಲೂಷನ್ನಲ್ಲಿ ಹೇಳಿದ್ದೇನೆಂದರೆ, ಅತ್ಯಂತ ಎತ್ತರದಲ್ಲಿರುವ ಆ ಬೆಟ್ಟದಲ್ಲಿ ಬಿಳಿಯ ಮೋಡಗಳು ಸಾಗುತ್ತಿರುತ್ತವೆ, ಅದು ಅಲ್ಲಿನ ಜನರನ್ನು ಭ್ರಮಿತರನ್ನಾಗಿ ಮಾಡಿರಬಹುದು ಎಂಬುದಾಗಿತ್ತು. ಸ್ನೇಹಿತರೆ, ನೀವೇನು ಹೇಳುತ್ತೀರಾ? ಆ ಬಿಳಿ ಮೋಡಗಳೇ ಜನರನ್ನು ಭ್ರಮಿತರನ್ನಾಗಿ ಮಾಡಿದ್ದಿರಬಹುದೇ? ಅಥವಾ ಆ ಜನಗಳು ನಿಜವಾಗಿಯೂ ಅಪ್ಸರೆಯರನ್ನು ನೋಡಿದ್ದಿರಬಹುದೇ? ನಿಮ್ಮ ಪ್ರಕಾರ ಯಾವುದು ಸರಿ, ಯಾವುದು ತಪ್ಪು? ಕಮೆಂಟ್ ಮಾಡಿ. ಮತ್ತು ಈ ಥರದ ಕಥೆಗಳು ನಿಮ್ಮಲ್ಲಿಯೂ ಇದ್ದರೆ ಅದನ್ನು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವೀಕ್ಷಣೆಗಾಗಿ ಧನ್ಯವಾದಗಳು.